ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ಗೆ ಈ ಮೂವಿ ಬಗ್ಗೆ ಮೂರ್ ವಿಷಯ ತುಂಬಾ ಹಿಡಿಸಿದ್ದು ಅಂದ್ರೆ ಫಸ್ಟ್ ಅಫ್ಕೋರ್ಸ್ ರಿಷಭ್ ಅವರು ಮತ್ತೆ ಭರತ್ ಅವ್ರಾಗ್ಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ. ನನ್ಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ಟ್ರು ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗಬೇಕು ಅಂತ, ಅಂದ್ರೆ ನಾಟ್ ಲಿಟ್ರಲಿ. ಭರತ್ ಅವ್ರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ಗ್ರಹಿಸ್ಕೊಂಡು ಮಾಡಿದಾರೆ ನನಗೆ ಗೊತ್ತಿಲ್ಲ. ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು, ಅಂದ್ರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸು. ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ. ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ, ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೋ ಸ್ವೀಟ್ ಅಂತ ಇದ್ದೆ. ಬರತ್ತೆ ಆಯ್ತು ಮುಂದೆ ಏನಾದರೂ ಹೇಳು ಬರೀ ಅದನ್ನು ಹೇಳ್ತಾರೋಣ ಅಂದರು. ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು. ಎರಡನೇದು ಏನಂದ್ರೆ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸನಾಲಿಟಿ. ಒಂದ್ಸತಿನೂ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಮುಖ ಗಂಟು ಹಾಕೊಂಡು ನಾನು ನೋಡಿಲ್ಲ. ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ ಮುಖಿ ಡೈರೆಕ್ಟರ್ ಇರಕ್ ಸಾಧ್ಯನೇ ಇಲ್ಲ. ಎಷ್ಟು ಕೆಯಾಟಿಕ್ ಆಗಿರ್ಬೋದು, ಮಿಡ್ ನೈಟ್ ಶೂಟ್ ಇರ್ಬೋದು, ಶೆಡ್ಯೂಲ್ ಪ್ರಕಾರ ಹೋಗದೆ ಇರ್ಬೋದು, ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ ನಾನು ನೋಡಿಲ್ಲ. ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳ್ಕೊಳ್ಳೋದು. ಮೂರನೇದ ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು. ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಕ್ಕೆ. ಎಷ್ಟೊಂದ್ ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದೀವಿ, ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದೀವಿ. ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು, ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಸ್ಬಿಡ ನಿಜವಾಗ್ಲು. ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಸುಮ್ನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದು ಮಾಡ್ತಾ ಇದ್ದೀನಿ ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದೇನೂ ಇರಲ್ಲ, ಅವ್ರ ಪಾಡನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ಸ್ ಓನ್ಲಿ ಒಂದೇ ಕೊಲ್ಯಾಪ್ಸ್ ನಮಗೆ ಗೊತ್ತಾಗೋದು ಅಂದರೆ ಎಷ್ಟು ಬೆನ್ನೆಲುಬು ಅವ್ರ ಮನೆಗೆ ಅಥವಾ ಮನೆ ನಡೆಸೋದಕ್ಕೆ ಎಲ್ಲದಕ್ಕೂ. ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಆಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ, ನನ್ನ ಕರೀತಾನೆ ಎಲ್ಲ ಸುಮ್ನೆ ಕಾರವನ್ನ ಕೂಡ್ಸಿದ್ದೆ ನನ್ನ. ಸೊ ಇವರೆಲ್ಲ ರೇಗ್ತಿದ್ರು ಎಲ್ಲ ಸಿನಿಮಾನು ಸುಮ್ನೆ ನಿನ್ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕಲ್ಲಮ್ಮ, ಬೇರೆ ಅರ್ಥ ಇರತ್ತೆ ಶೂಟ್ ಮಾಡೋದಕ್ಕೆ, ಸ್ವಲ್ಪ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು. ಅಷ್ಟೇ ಇಲ್ಲ ತುಂಬಾ ಎಷ್ಟು ಇನ್ನೊಂದು ಏನೋ ಇದು ರಿಷಭ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ನನ್ ಫುಲ್ ಫ್ಯಾನ್ ಗರ್ಲ್ ಮೂಮೆಂಟ್ ಅಂದ್ರೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ನಾನು, ನಂಗೆ ರಿಷಭ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬಾ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು. ಸೊ ನಿಜವಾಗ್ಲೂ ಮನೆಯವ್ರ ಜೊತೆನೆ ಕೆಲಸ ಮಾಡ್ದಂಗಿತ್ತು. ಎಷ್ಟು ಹೊಂದ್ಕೊಂಡಿದ್ದಾರೆ ತುಂಬಾ ಸ್ಪೆಷಲ್ ಆಗಿತ್ತು. 20-25 ದಿನ ನಮ್ಗೆ ಭದ್ರಾವತಿಲಿ ಇದ್ದು ತುಂಬಾ ಸ್ಪೆಷಲ್ ಆಗಿತ್ತು. ರಿಷಭ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ಆಮ್ ವೆರಿ ಪ್ರೌಡ್ ನಾನು ಈ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ವೆರಿ ಗ್ರೇಟ್ಫುಲ್. ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ, ನೀವೇ ನಿಮ್ಗೆ ಮದ್ವೆ ಆಗಿದ್ಯಾ ಸರ್? ಸೊ ಇದು ಏನಂದ್ರೆ ಹ್ಞೂ ಅಂದ್ರೆ ನಿಮ್ಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗುತ್ತೆ. ಇನ್ನೊಂದು ಕ್ವೆಶ್ಚನ್ ಏನಂತಂದ್ರೆ ಮದುವೆ ಆಗಿರೋರ್ನ ಲವ್ ಮಾಡ್ತಿದಾರ ಅಂತ. ಇಲ್ಲ ಇಲ್ಲ ಆಕ್ಚುಲಿ ಅದು ಕಲ್ಯಾಣ್ ಕಲ್ಯಾಣ್ ಸರ್ ನನ್ನ ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು. ಅಂದ್ರೆ ನಮ್ ತಲೆ ಅವ್ನು ಗೋವರ್ಧನ್ ಅವನು